ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತ ಹಿರಿಯ ಸಚಿವರೂ ಆದಂತ ಮಾನ್ಯ ಎಚ್ ಕೆ ಪಾಟೀಲ್ ಅವರ, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂತ ಈ ಕ್ಷೇತ್ರದ ಶಾಸಕರು ಆದಂತ ಶ್ರೀ ಅಂಪನಗೌಡ ಬಾದರ್ಲಿಯವರ, ರಾಜ್ಯ ರಸ್ತೆ ಸಾರಿಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕರು ಆದಂತ ಮಾನ್ಯ ಬಾಲಕೃಷ್ಣ ಅವರ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ಶಾಸಕರು ಆದಂತ ಶ್ರೀ ಬಸನಗೌಡ ದದ್ದಲ್ ಅವರ, ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂತ ರಾಜಶೇಖರ್ ಇಟ್ನಾಳ್ ಅವರ, ಮೇಲ್ಮನೆಯ ಸದಸ್ಯರಾದಂತ ಶರಣೇಗೌಡ ಬಯ್ಯಾಪುರ್ ಅವರ, ಶಾಸಕರಾದಂತ ಬಸನಗೌಡ ತುರುಬಿಹಾಳ್ ಅವರ, ರಾಘವೇಂದ್ರ ಇಟ್ನಾಳ್ ಅವರ, ನಾಗರಾಜ್ ಶಿರುಗುಪ್ಪ ಅವರ, ಮೇಲ್ಮನೆಯ ಸದಸ್ಯರಾದಂತ ವಸಂತ್ ಕುಮಾರ್ ಅವರ, ಚಂದ್ರಶೇಖರ್ ಪಾಟೀಲ್ ಅವರ, ಮಾಜಿ ಶಾಸಕರು ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆದಂತ ಅಮರೇಗೌಡ ಬಯ್ಯಾಪುರ್ ಅವರ, ಮಾಜಿ ಸಚಿವರಾದಂತ ವೆಂಕಟರಾವ್ ನಾಡಗೌಡ ಅವರ, ಮಾಜಿ ಲೋಕಸಭಾ ಸದಸ್ಯರಾದಂತ ಮಾನ್ಯ ವಿರೂಪಾಕ್ಷಪ್ಪ ಅವರ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಬಸವರಾಜ್ ಇಟಗಿ ಅವರ, ಜಿಲ್ಲೆಯ ಎಲ್ಲ ಅಧಿಕಾರಿ ಸ್ನೇಹಿತರ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಮೊದಲನೇದಾಗಿ ಸಿಂಧನೂರಿನಲ್ಲಿ ಮೊದಲನೇ ಬಾರಿಗೆ ದಸರಾ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಎರಡನೇದಾಗಿ 371J ಸಂವಿಧಾನಕ್ಕೆ ತಿದ್ದುಪಡಿ ತರಲಿಕ್ಕೆ ಹೋರಾಟ ಮಾಡಿದಂತ ಹೋರಾಟಗಾರರಿಗೆ ಸನ್ಮಾನ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಮೂರನೇದು 1695 ಕೋಟಿ, ಸುಮಾರು 78 ಕಿಲೋಮೀಟರ್ ಉದ್ದದ 4-ಲೇನ್ ರಸ್ತೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಈ ಮೂರು ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡು ನಮ್ಮೆಲ್ಲರಿಗೂ ಕೂಡ ಅಂಪನಗೌಡ ಬಾದರ್ಲಿಯವರು ಆಹ್ವಾನ ಮಾಡಿದ್ದಾರೆ.
ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಒಂದು ಬಹಳ ಸಂತೋಷದ ವಿಚಾರ ಅಂತಂದ್ರೆ, ಅಂಪನಗೌಡ ಬಾದರ್ಲಿ ಅವರು ಹೇಳಿದ್ರು, ಸಿಂಧನೂರಿನ ಎಲ್ಲ ಜನರು ಕೂಡ, ಎಲ್ಲ ಪಕ್ಷದವರು ಕೂಡ ಸೇರಿ ಈ ದಸರಾ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಇದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ದಸರಾ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು, ಇದರಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ಕೂಡ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾರೆ. ಇದಕ್ಕೆ ಯಾವುದೇ ಜಾತಿ, ಧರ್ಮ, ಭಾಷೆಗಳ ಸೋಂಕಿಲ್ಲ. ಎಲ್ಲರೂ ಕೂಡ ಭ್ರಾತೃತ್ವದ ಜ್ಯೋತಿಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಇವರು ಸೌಹಾರ್ದ ನಡಿಗೆ ಅಂತ ಕೂಡ ಇಟ್ಕೊಂಡಿದ್ದಾರೆ. ಸೌಹಾರ್ದ ನಡಿಗೆ ಅಂತೇಳಿ ಸುಮಾರು 2 ಕಿಲೋಮೀಟರ್ ಹೆಚ್ಚಲ್ಲ, ಎರಡು ಕಿಲೋಮೀಟರ್ ಮೆರವಣಿಗೆಯನ್ನ ಮಾಡಿದ್ದಾರೆ. ನೀವು ಅನೇಕ ಜನ ನಡ್ಕೊಂಡು ಬಂದಿದ್ದೀರಿ. ಇವತ್ತು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ, ಪರಸ್ಪರ ಪ್ರೀತಿ ಗೌರವಗಳಿಂದ ಬದುಕ್ತಕ್ಕಂಥದ್ದು ಅತ್ಯಂತ ಅವಶ್ಯ. ದಸರಾ ಹಬ್ಬನೂ ಕೂಡ ಜಾತಿ ಧರ್ಮಗಳನ್ನು ಮೀರಿ ನಡೀತಕ್ಕಂಥ ಒಂದು ಹಬ್ಬ. ಈ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಇಲ್ಲಿ ಒಂದು ಪ್ರತೀತಿ ಇದೆ, ಅಂಬಾದೇವಿ, ಅಂಬಾದೇವಿ ಅಧಿದೇವತೆ. ಈ ಅಂಬಾದೇವಿ ನಮ್ಮ ಚಾಮುಂಡೇಶ್ವರಿ ಇದೆಯಲ್ಲ, ಆ ಚಾಮುಂಡೇಶ್ವರಿ ಅವತಾರ ಅಂಬಾದೇವಿ ಅಂತೇಳಿ ಕರೀತಾರೆ. ನಾನು ನಿನ್ನೆ ತಾನೇ ದಸರಾ ಉತ್ಸವವನ್ನ ಉದ್ಘಾಟನೆ ಮಾಡಿದ್ದೀವಿ. ಅಂಪ ನಾಗರಾಜನ್ ಅವರು, ಖ್ಯಾತ ಸಾಹಿತಿ, ಅವರು ಅದನ್ನು ಉದ್ಘಾಟನೆ ಮಾಡಿದರು. ಎಚ್ ಕೆ ಪಾಟೀಲ್ರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸುಮಾರು 9 ದಿನಗಳು ನವರಾತ್ರಿ ಉತ್ಸವ ಅದು. ಆಮೇಲೆ 10ನೇ ತಾರೀಕು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಅರಮನೆಯಲ್ಲಿ, ಆಮೇಲೆ ಅರಮನೆಯಿಂದ ಅಂಬಾರಿನಲ್ಲಿ ಮೆರವಣಿಗೆ ಆಗಿ ಅದು ಹೋಗುತ್ತೆ. ಸೊ ಇದು 10ನೇ ದಿನಕ್ಕೆ ಮುಕ್ತಾಯ ಆಗ್ತದೆ. ಇಲ್ಲಿ 9 ದಿನಗಳ ಕಾಲ ಇಟ್ಕೊಂಡಿದ್ದೀವಿ. ಇವತ್ತಿನಿಂದ 12ನೇ ತಾರೀಕಿನವರೆಗೆ, ಇವತ್ತಿನಿಂದ 12ನೇ ತಾರೀಕಿನವರೆಗೆ ವಿವಿಧ ದಸರಾ ಉತ್ಸವಗಳನ್ನು ಆಚರಣೆ ಮಾಡ್ತಾ ಇದ್ದೀರಿ. ಸಾಂಸ್ಕೃತಿಕ ದಸರಾ, ಯುವ ದಸರಾ, ಮಹಿಳಾ ದಸರಾ, ರೈತರ ದಸರಾ, ಕಲಾ ದಸರಾ, ಹೀಗೆ ಸುಮಾರು 9 ದಿನಗಳು ಕೂಡ ಈ ದಸರಾಗಳನ್ನ ಆಚರಣೆ ಮಾಡಿ ಕೊನೇ ದಿನ ಆನೆ ಮೇಲೆ ಅಂಬಾರಿಯನ್ನು ಒರೆಸಿ ಅದರ ಮೇಲೆ, ಅದರಲ್ಲಿ ಅಂಬಾದೇವಿಯ ಮೆರವಣಿಗೆಯನ್ನು ಮಾಡ್ತೀನಿ. ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೇಳೋದೇನಪ್ಪ ಅಂತಂದ್ರೆ, ಇದು ಖುಷಿ ತರ್ತಕ್ಕಂಥ, ಸಂತೋಷ ತಂದುಕೊಡ್ತಕ್ಕಂಥ, ಸೌಹಾರ್ದತೆಯನ್ನು ಸಾರ್ತಕ್ಕಂಥ, ನಮ್ಮ ಸಂಸ್ಕೃತಿಯನ್ನು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಸಾರ್ತಕ್ಕಂಥ ಹಬ್ಬ. ಇಂಥ ಹಬ್ಬವನ್ನ ನೀವೆಲ್ಲರೂ ಕೂಡ ಸೇರಿ ಒಟ್ಟಿಗೆ ಪಕ್ಷ ಭೇದ ಮರೆತು ಪಕ್ಷಾತೀತವಾಗಿ ಹಬ್ಬ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ
ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಈ ದಸರಾ ಮೈಸೂರಿನಲ್ಲಿ ಅಷ್ಟೇ ಅಲ್ಲ, ಅನೇಕ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಅನೇಕ ತಾಲೂಕುಗಳಲ್ಲಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತುಮಕೂರಿನಲ್ಲಿ ಮಾಡ್ತಾ ಇದ್ದಾರೆ, ಕೊಡಗಿನಲ್ಲಿ ಮಾಡ್ತಾ ಇದ್ದಾರೆ, ಚಾಮರಾಜನಗರದಲ್ಲಿ ಮಾಡ್ತಾ ಇದ್ದಾರೆ, ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ, ನೀವು ಇವತ್ತು ಸಿಂಧನೂರಿನಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಕಡೆಗಳಲ್ಲಿ ದಸರಾ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಈ ಸಾರಿ ಅದ್ಧೂರಿಯಾಗಿ ದಸರಾ ಮಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದೇನೆ. ಕಾರಣ ಯಾಕಪ್ಪ ಅಂತಂದ್ರೆ, ಕಳೆದ ವರ್ಷ ಬಹಳ ಸರಳವಾಗಿ ಹಬ್ಬವನ್ನ ಮಾಡಬೇಕು, ಯಾಕಂತಂದ್ರೆ ಬರಗಾಲ ಇದೆ ಅಂತೇಳಿ ಹೇಳಿದ್ದೆ. ಈ ವರ್ಷ ಮಳೆ ಸಮೃದ್ಧಿಯಾಗಿ ಆಗಿ ರೈತರ ಮುಖದಲ್ಲಿ ಮಂದಹಾಸವನ್ನ ಕಾಣ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ, ರಾಜ್ಯದ ಎಲ್ಲ ಅಣೆಕಟ್ಟುಗಳು ಕೂಡ ತುಂಬಿದ್ದಾವೆ. ನಾವು ನಾಲ್ಕು ಕಡೆಗಳಲ್ಲಿ ಕಾವೇರಿ, ಕಬಿನಿ, ಅಪ್ಪರ್ ಕೃಷ್ಣ, ತುಂಗಭದ್ರ ಎಲ್ಲ ಕಡೆಯ ಬಾಗಿನ ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಒಳ್ಳೆ ಬೆಳೆ ಇದೆ, ಒಳ್ಳೆ ಮಳೆ ಆಗಿದೆ, ಸಮೃದ್ಧಿಯನ್ನ ಈ ವರ್ಷ ಕಾಣ್ತೇವೆ ಅಂತಕ್ಕಂಥ ಆಶೆಯನ್ನ ನಾನು ಇಟ್ಕೊಂಡಿದ್ದೇನೆ. ಅದರಿಂದ ಇದು ಒಂದು ಸಂತೋಷದ ಸಂದರ್ಭ. ಈ ಸಂತೋಷದ ಸಮಾರಂಭದಲ್ಲಿ ನಾಡಿನ ಜನತೆಗೆ ಮತ್ತೆ ನಿಮಗೆ ವಿಶೇಷವಾಗಿ ದಸರಾ ಮಹೋತ್ಸವದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಜೆ ಬಗ್ಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಎಚ್ ಕೆ ಪಾಟೀಲ್ ಅವರು ಮಾತನಾಡಿದರು. 2013ರಲ್ಲಿ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿ ಆಯಿತು, 371J ಸೇರ್ಪಡೆ ಆಯಿತು. 371J ಸೇರ್ಪಡೆಯಾದ್ರಿಂದ ಕಲ್ಯಾಣ ಕರ್ನಾಟಕ, ನಾವು ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದ್ದೀವಿ, ಈ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸೌಲಭ್ಯಗಳನ್ನು ಕೊಡ್ತಕ್ಕಂತ ಅವಕಾಶವನ್ನು ಒದಗಿಸ್ಕೊಡ್ತಕ್ಕಂಥದ್ದು 371J. 2013ರಲ್ಲಿ ತಿದ್ದುಪಡಿ ಆಯಿತು. ಆಗ ನಾನೇ ಮುಖ್ಯಮಂತ್ರಿ ಆಗಿದ್ದೆ. ಆಗ 371J ನಮ್ಮ ಸರ್ಕಾರನೇ ಇತ್ತು, ಜಾರಿ ಮಾಡಬೇಕು ಅಂತೇಳಿ ಎಚ್ ಕೆ ಪಾಟೀಲ್ ಅವತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಉಪಸಮಿತಿಯನ್ನು ರಚನೆ ಮಾಡಿ ಈ ಭಾಗದ ಶಾಸಕರನ್ನ, ಮಂತ್ರಿಗಳನ್ನ ಸದಸ್ಯರನ್ನಾಗಿ ಮಾಡಿ ಆ ಉಪಸಮಿತಿ ವರದಿ ಕೊಟ್ಟರು. ವರದಿ ಕೊಟ್ಟ ಮೇಲೆ ಯಥಾವತ್ತಾಗಿ ಆ ವರದಿಯನ್ನ ಜಾರಿ ಮಾಡತಕ್ಕಂಥ ನಿರ್ಣಯವನ್ನು ನಮ್ಮ ಸರ್ಕಾರ ತಗೊಳ್ತು. ಇದಕ್ಕೋಸ್ಕರ 371J ಜಾರಿ ಆಗಬೇಕು ಅಂತೇಳಿ ಅನೇಕ ಜನ ಹೋರಾಟವನ್ನು ಮಾಡಿದ್ರು. ಹೈದರಾಬಾದ್ ಕರ್ನಾಟಕದ ಅನೇಕ ಜನ ಮುಖಂಡರುಗಳು, ಕಾರ್ಯಕರ್ತರುಗಳು, ಬಹಳ ಜನ, ಸಾವಿರಾರು ಜನ ಹೋರಾಟವನ್ನು ಮಾಡಿದ್ರು. ಆದರೆ ಮಲ್ಲಿಕಾರ್ಜುನ ಖರ್ಗೆಯವರು, ಧರ್ಮಸಿಂಗ್ ಅವರ ಸತತ ಪ್ರಯತ್ನದಿಂದ 371J ಆಯಿತು. ಅವರ ಸತತ ಪ್ರಯತ್ನದಿಂದ 371J ಆಯಿತು. ಇದನ್ನು ನಾವ್ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆಯವರಿಗೆ, ಧರ್ಮಸಿಂಗ್ ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳಬೇಕು. ಹೇಗೆ ಹೋರಾಟಗಾರರಿಗೆ ಸನ್ಮಾನವನ್ನು ಮಾಡೋದು ನಾವು, ಹಾಗೆಯೇ ಅವ್ರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಧರ್ಮಸಿಂಗ್ ಅವರು ನಮ್ಮ ಜೊತೆ ಇಲ್ಲ,
ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರ ಸತತ ಪ್ರಯತ್ನ ಇವತ್ತು 371 ಜಯ ಆಗ್ಲಿಕ್ಕೆ ಸಾಧ್ಯ ಆಯಿತು. ಅದು ಜಾರಿಯಾಗಿ 10 ವರ್ಷಗಳಾಯಿತು. 10 ವರ್ಷಗಳು. ಮೊನ್ನೆ ನಾನು 17ನೇ ತಾರೀಕು ಸೆಪ್ಟೆಂಬರ್ 17ನೇ ತಾರೀಕು ಗುಲ್ಬರ್ಗಾದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನು ಆಚರಣೆ ಮಾಡಿದ್ರು. ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ 371J ಇದರ ದಶಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು. ಅದನ್ನು ಕೂಡ ಆಚರಣೆ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ರು. ಅವತ್ತೇ 4 ಗಂಟೆಗೆ ಕಲಬುರಗಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕೂಡ ಇಟ್ಕೊಂಡಿದ್ದು. ಆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸುಮಾರು 57 ವಿಷಯಗಳನ್ನ ನಾವು ಮಂಜೂರು ಮಾಡೋದು ತೀರ್ಮಾನ ತಗೊಂಡು 57 ವಿಷಯಗಳಲ್ಲಿ ಅದರಲ್ಲಿ 47 ವಿಷಯಗಳು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದವು. 11,770 ಕೋಟಿ 11,770 ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟು ಬಹುಶಃ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಂದೇ ಕಂತಿನಲ್ಲಿ 11,770 ಕೋಟಿ ರೂಪಾಯಿಗಳನ್ನ ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ನಿದರ್ಶನ ಇಲ್ಲ. ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಬೀದರ್ನಲ್ಲಿ ಇಂಬ್ಯಾಲೆನ್ಸಸ್ ಏನಿದೆ ರಾಜ್ಯದಲ್ಲಿ ಆ ಇಂಬ್ಯಾಲೆನ್ಸ್ ಹೋಗ್ಬೇಕು. ಅದಕ್ಕೋಸ್ಕರನೇ 2002 ನಂಜುಂಡಪ್ಪನವರ ವರದಿ, ಡಾಕ್ಟರ್ ನಂಜುಂಡಪ್ಪ ವರದಿ, ಅವತ್ತು ಆ ವರದಿಯನ್ನು ತಗೊಂಡು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಜಾರಿಗೆ ಕೊಡ್ತಕ್ಕಂಥ ಕೆಲಸ ಆಯ್ತು. ಈಗ ಅದು ನಂಜುಂಡಪ್ಪನವರ ವರದಿಯಿಂದ ಇಡೀ ರಾಜ್ಯದಲ್ಲಿ ಅಸಮಾನತೆ ಬಗ್ಗೆ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ನಂಜುಂಡಪ್ಪನವರ ವರದಿಗೆ ಬದಲಾಗಿ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇನೆ. ನಂಜುಂಡಪ್ಪನವರ ವರದಿಯಿಂದ ಏನಾಗಿದೆ, 371J ಏನಾಗಿದೆ, ಇದರಿಂದ ಆರ್ಥಿಕ ಸಾಮಾಜಿಕ ಬದಲಾವಣೆ ಆಗಿದೆಯಾ, ನಿರುದ್ಯೋಗದ ಸಮಸ್ಯೆ ಬಗೆಹರಿದಿದೆಯಾ, ಅಭಿವೃದ್ಧಿ ಆಗಿದೆಯಾ, ಮಾಲ್ನ್ಯೂಟ್ರಿಷನ್ ಕಡಿಮೆ ಆಗಿದೆಯಾ, ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಬದಲಾವಣೆ ಆಗಿದೆಯಾ, ಇವೆಲ್ಲನೂ ಕೂಡ ತಿಳ್ಕೊಳ್ಳಿಕ್ಕೋಸ್ಕರ ಮತ್ತೆ ವರದಿಯನ್ನ ಕೊಡ್ಲಿಕ್ಕೋಸ್ಕರ ಗೋವಿಂದರಾವ್ ಅವರು ಒಬ್ಬರು ಆರ್ಥಿಕ ತಜ್ಞರು ಅವರ ಅಧ್ಯಕ್ಷತೆಯಲ್ಲಿ ಗೋವಿಂದರಾವ್ ಸಮಿತಿಯನ್ನ ರಚನೆ ಮಾಡಿದ್ದೇವೆ. ಅವರು ವರದಿ ಕೊಟ್ಟ ಮೇಲೆ ಅದನ್ನ ಮತ್ತೆ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. 371J ಆದ್ದರಿಂದ ಈಗಾಗಲೇ ಪ್ರಸ್ತಾಪ ಮಾಡಿದ್ದರೆ ನಾನು ಮತ್ತೆ ಅದನ್ನು ಪ್ರಸ್ತಾಪ ಮಾಡಕ್ ಹೋಗೋದಿಲ್ಲ. ಇಲ್ಲಿವರೆಗೆ 10 ವರ್ಷಗಳಲ್ಲಿ 19,000 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದರಲ್ಲಿ 13,000 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ, 11,000 ಕೋಟಿ ರೂಪಾಯಿ ಖರ್ಚಾಗಿದೆ. ಕಳೆದ ವರ್ಷ 3,000 ಕೋಟಿ ರೂಪಾಯಿಗಳನ್ನು ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೆ. ಈ ವರ್ಷ 5,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ. 5,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ. 371J ಬಂದ್ಮೇಲೆ ಈಗಾಗಲೇ ಮಾತಾಡಿದ್ದಾರೆ ಅನೇಕ ಜನ, ಡಾಕ್ಟರ್ಗಳಾಗಿದ್ದಾರೆ ಅನೇಕ ಜನ, ಇಂಜಿನಿಯರ್ಗಳಾಗಿದ್ದಾರೆ.
ಈಗ ನೋಡಿದ್ರಿ ನೀವು ಸನ್ಮಾನ ಮಾಡಿದ್ರು, ಬರೀ ಹಿಂದೂ ತಾಲೂಕಿನಲ್ಲಿ ಇರ್ತಕ್ಕಂಥ ತಹಸೀಲ್ದಾರರು, ಡಿವೈಎಸ್ಪಿಗಳು, ಅಸಿಸ್ಟೆಂಟ್ ಕಮಿಷನರ್ಗಳು ಯಾರ್ಯಾರು ಆಗಿದ್ದಾರೆ ಅಂತಕ್ಕಂಥದ್ದೆಲ್ಲ ನೋಡಿದ್ರು. ಇವೆಲ್ಲ ಆಗ್ಲಿಕ್ಕೆ ಕಾರಣ ಡಾಕ್ಟರ್ಗಳಾಗ್ಬೇಕಾದ್ರೆ, ಇಂಜಿನಿಯರ್ಗಳಾಗ್ಬೇಕಾದ್ರೆ, ಟೀಚರ್ಗಳಾಗ್ಬೇಕಾದ್ರೆ, ಪ್ರೊಫೆಸರ್ಗಳಾಗ್ಬೇಕಾದ್ರೆ 371J ಮಾಡಿದ್ರಿಂದ ನಿಮ್ಮ ಭಾಗಕ್ಕೆ ಹೆಚ್ಚು ಜನ ಆಗ್ಲಿಕ್ಕೆ ಸಾಧ್ಯ ಆಯ್ತು. ನಾವು ಈ ಭಾಗದಲ್ಲಿ 1,09,000 ಹುದ್ದೆಗಳನ್ನು ಗುರುತಿಸಿದ್ದೀವಿ. ಇದರಲ್ಲಿ ಈಗಾಗಲೇ ಸುಮಾರು 79,000 ಹುದ್ದೆಗಳನ್ನ ಭರ್ತಿ ಮಾಡಿದ್ದೇವೆ. 1,09,000 ಗುರುತಿಸಿ 179,000 ಹುದ್ದೆಗಳನ್ನ ಭರ್ತಿ ಮಾಡಿದ್ದೇವೆ. ಇದು ಉಳಿದಂತ ಹುದ್ದೆಗಳನ್ನು ಕೂಡ ಹಂತ ಹಂತವಾಗಿ ನಮ್ಮ ಸರ್ಕಾರ ಭರ್ತಿ ಮಾಡ್ತದೆ ಅಂತಕ್ಕಂತ ಮಾತುಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ನಿರುದ್ಯೋಗ, ಶಿಕ್ಷಣ, ಆರೋಗ್ಯ, ಮಾಲ್ನ್ಯೂಟ್ರಿಷನ್ ಮತ್ತು ಅಭಿವೃದ್ಧಿ ಈ ಭಾಗದಲ್ಲಿ ಆಗಬೇಕು. ಈ ಭಾಗನೂ ಕೂಡ ಹಳೆ ಮೈಸೂರು ಭಾಗದಷ್ಟೇ ಅಭಿವೃದ್ಧಿ ಆಗಬೇಕು. ಈ ಭಾಗನೂ ಕೂಡ ಮಂಗಳೂರು ಉಡುಪಿಯಷ್ಟೇ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಹೋರಾಟ ಮಾಡದಂತವ್ರಿಗೆಲ್ಲರಿಗೂ ಕೂಡ ನಾನು ಗೌರವವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಧರ್ಮ್ ಸಿಂಗ್ ಅವರಿಗೆ ಮತ್ತು ಈ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆಗ 2013 ಇದಕ್ಕೆ ತಿದ್ದುಪಡಿಯನ್ನ ಮಾಡಿಕೊಟ್ಟದ್ದು. ಈ ತಿದ್ದುಪಡಿ ಆಗಲಿಕ್ಕೆ ಶಿಫಾರಸು ಮಾಡಿದವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತು 1,695 crore 85 lakh 1,695 crore ಸುಮಾರು 78.45 km ಉದ್ದ ಸಿನ್ನೂರು, ಮಾನವಿ, ರಾಯಚೂರು ಗ್ರಾಮೀಣ, ಏನಪ್ಪದ್ದು ಇವೆಲ್ಲ ಕೂಡ ಈ ಮೂರೂ ತಾಲೂಕಿನಲ್ಲಿ ಹಾದು ಹೋಗ್ತಕ್ಕಂತ ರಸ್ತೆ. ಇದು 3 ವರ್ಷಗಳಲ್ಲಿ ಪೂರ್ಣಗೊಳಿಸ್ತೀವಿ ಅಂತಕ್ಕಂಥದ್ದು. ಈಗಾಗಲೇ ಟೆಂಡರ್ ಕರೆದು ಏಜೆನ್ಸಿ ಕೂಡ ಫಿಕ್ಸ್ ಆಗಿ 3 ವರ್ಷ ಅವಧಿಯನ್ನು ಕೂಡ ನಿಗದಿ ಮಾಡಿದ್ದಾರೆ. ಇದಾದ್ಮೇಲೆ ಬಹುಶಃ ನಿಮಗೆ ಸಾಗಾಣಿಕೆಗೆ ಹೆಚ್ಚು ಅನುಕೂಲ. ಈ ಭಾಗದಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ಆಗ್ತವೆ. ಈಗಾಗಲೇ ಏನು ಸಿದ್ದನೂರು ಭತ್ತದ ಕಣಜ, ಮಾನವೀಯ ಭತ್ತದ ಕಣಜ, ರಾಯಚೂರು ಗ್ರಾಮೀಣ ಭತ್ತದ ಕಣಜ, ಮತ್ತೆ ಭತ್ತ ಸಾಗಾಣಿಕೆ ಮಾಡ್ಬೇಕಾದ್ರೆ ರಸ್ತೆ ಬೇಕಲ್ಲಪ್ಪ ನಿಮ್ಗೆ ಒಳ್ಳೆ ರಸ್ತೆ. ಈ ರಾಯಚೂರು ಟು ಸಿದ್ದನೂರು ರಸ್ತೆ ಮಾಡಿಕೊಟ್ಟವ್ರು ಯಾರು? ಸಿದ್ದನಪ್ಪನಗೌಡ. ನಾನೇ ಮಾಡಿಕೊಟ್ಟವ್ರು. ಈಗಲೂ ನಾನೇ ಬುದ್ಧಿ ಪೂಜೆ ಮಾಡಿದ್ದೇನೆ. 3 ವರ್ಷದ ಅವಧಿನಲ್ಲಿ ಇದನ್ನ ಪೂರ್ಣ ಮಾಡಿ 4-lane ರಸ್ತೆ ಚತುಷ್ಪಥ ಅಂತೇಳಿ ಕನ್ನಡದಲ್ಲಿ ಅವರಿಗೆ 4-lane ಅಂದ್ರೆ ಅರ್ಥ ಆಗೋದು, ಚತುಷ್ಪಥ ಅನ್ನೋದು ಕನ್ನಡ ಪದ ಅರ್ಥ ಆಗೋದಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಇದು ಗೊತ್ತಿಲ್ಲ ನನಗೆ. 4 pata ಅಂದ್ರೆ ಗೊತ್ತಾಗ್ಬೇಕಲ್ಲಪ್ಪ. ಈಗ ಕಾರ್ ಅಂದ್ರೆ ಯಾರಿಗಾದ್ರೂ ಅರ್ಥ ಆಗುತ್ತೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ರೈಲ್ ಅಂದ್ರೆ ಅರ್ಥ ಆಗುತ್ತೆ, ಹೊಗೆ ಬಂಡಿ ಅಂದ್ರೆ ಅರ್ಥ ಆಗುತ್ತ. ಅದರಿಂದ ಕೆಲವು ಇಂಗ್ಲಿಷ್ ಪದಗಳು ಕನ್ನಡ ಆಗ್ಬಿಟ್ಟವೆ, ಅದರಿಂದ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸ್ಬೇಕು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಂದ್ರೆ
ಅರ್ಥ ಆಗತ್ತೆ. ಅಧೀಕ್ಷಕ ಅಭಿಯಂತೀಕ್ಷಕ ನನಗೆ ಗೊತ್ತಿಲ್ಲ. ಅಧೀಕ್ಷಕ ಪೊಲೀಸ್ ಅಧೀಕ್ಷಕ ಅಂದ್ರೆ ಅರ್ಥ ಆಗೋದಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಕೆಲವೆಲ್ಲನೂ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸ್ಬೇಕಾಗುತ್ತೆ. ಅವೇ ಜನರ ಬಳಕೆಯಲ್ಲಿರ್ತಕ್ಕಂಥ ಪದಗಳು, ಹಾಗೆ ಹಾಗೆ ಅವರನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದೇನೇ ಆಗಲಿ 1695 ಕೋಟಿ ರೂಪಾಯಿಗಳು ಇದನ್ನ ಈ ರಸ್ತೆಯನ್ನ ಈ ಭಾಗಕ್ಕೆ ಕೊಡ್ತಕ್ಕಂಥದ್ದು. ನನಗೆ ಬಹಳ ಜನ ಏನಪ್ಪ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿಬಿಟ್ರು, ದುಡ್ಡಿಲ್ಲ ದುಡ್ಡಿಲ್ಲ. ಮತ್ತೆ ಇದೇನ್ ಆಯ್ತು? ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಅಪಪ್ರಚಾರ ಮಾಡ. ಅಭಿವೃದ್ಧಿಗೆ ದುಡ್ಡಿಲ್ಲ ಅಂದ್ರೆ 5000 ಕೋಟಿ ಹೆಂಗ್ ಕೊಟ್ಟೆ? ಮತ್ತೆ ನಾನು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ 5000 ಕೋಟಿ ಹೆಂಗ್ ಕೊಟ್ಟೆ? ಅಭಿವೃದ್ಧಿ ದುಡ್ಡಿಲ್ಲ ಅಂತ ಹೆಂಗ್ ಕೊಡಕ್ಕ ಏನಪ್ಪ ರಾಜಶೇಖರ್ ಪಟೇಲ್? ಯಾವಾಗಲಾದ್ರೂ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ 11,770 ಕೋಟಿ ಮಂಜೂರಾಗಿರೋದು ಇದೆಯಾ ನಿರಾಶನ? ಅಟ್ ಎ ಟೈಮ್ ಇನ್ ಒನ್ ಕ್ಯಾಬಿನೆಟ್ ಮೀಟಿಂಗ್ ಯಾವಾಗಲೂ ಕೂಡ ಆಗಿಲ್ಲ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸರ್ಕಾರ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತಕ್ಕಂಥದ್ದನ್ನ ನಿಮ್ಗೆ ತಿಳಿಸ್ಲಿಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಲಿಕ್ಕೆ ಇರ್ಲೇಬೇಕು, ಟೀಕೆ ಮಾಡಲೇಬೇಕು. ಅದೇ ಪ್ರಜಾಪ್ರಭುತ್ವದ ಜೀವಾಳ, ಭಿನ್ನಮತ ಇರ್ತಕ್ಕಂಥದ್ದೇ ಜೀವಾಳ. ಅದನ್ನ ಮಾಡ್ಲಿ, ಬೇಡ ಅಂತ ಹೇಳಲ್ಲ, ಆದ್ರೆ ನಿಮಗ್ ಸತ್ಯ ಗೊತ್ತಾಗ್ಬೇಕಲ್ಲ, ಜನರಿಗೆ ಸತ್ಯ ಗೊತ್ತಾಗ್ಬೇಕಲ್ಲ. ಆ ಸತ್ಯ ಗೊತ್ತಾಗ್ಲಿ ಅಂತೇಳಿ ಇವನ್ನೆಲ್ಲ ನಿಮ್ಗೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಅದೇನೇ ಇರ್ಲಿ, ಈ ರಸ್ತೆ ಆದಷ್ಟು ಜಾಗ್ರತೆ ಆಗಿ ಜನಗಳ ಉಪಯೋಗಕ್ಕೆ ಸಿಕ್ಲಿ ಅಂತೇಳಿ ಆರೈಸಿ 3 ವರ್ಷದಲ್ಲೇ ಮುಗಿಸ್ಬೇಕು. ಕಂಟ್ರಾಕ್ಟರ್ಗೆ, ಚೀಫ್ ಇಂಜಿನಿಯರ್ಗೆ, ಎಂ ಡಿ ಗೊತ್ತಾಯ್ತೀನಪ್ಪ ನೀನ್ ಎಷ್ಟ್ ದಿನ ಇರ್ತೀಯ ಅಂತ ಗೊತ್ತಿಲ್ಲ ನನಗೆ. ಎಲ್ಲಿ ಗುರುಪ್ಪ ಬಾಲಕೃಷ್ಣ, ಒಳ್ಳೆ ರಸ್ತೆ ಮಾಡಿಕೊಡಿ ಅಂತ ಹೇಳ್ತಾ ಕೊನೆಯಲ್ಲಿ ನಾನು 17 ತಾರೀಕು ಘೋಷಣೆ ಮಾಡಿದ್ದೀನಿ, ಈ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಒಂದು ಸಚಿವಾಲಯವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೆ. ಏ ಸುಮ್ಮನೆ ಇಲ್ಲಿದ್ದೆಲ್ಲ ಹೇಳ್ಬಿಟ್ಟು ಹೋದ್ರೆ ಅದೆಲ್ಲ ಮಾಡ್ಬೇಕಲ್ವ? ಅವೆಲ್ಲ ನೋಡೋಣ. ಆಮೇಲೆ ಇಲ್ಲಿ ಒಂದು ಮನವಿ ಕೊಟ್ಟಿದ್ದಾರೆ, ಏನಪ್ಪ ಅಂತಂದ್ರೆ ಕೆಲವು ದೋಷಗಳಿದಾವೆ ಅವೆಲ್ಲ ಸರಿಪಡಿಸಿ ಅಂತ ಮಾತುಗಳನ್ನ ಹೇಳಿದ್ದಾರೆ. ಆ ದೋಷಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ನಮ್ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈಗ ಸಿಂಧನೂರು ಜಿಲ್ಲೆ ಮಾಡಬೇಕು ಅಂತ ನಾನು ಹೇಳ್ಬಿಟ್ಟು ಹೇಳಿದ್ರಿ ಅಂತ ನಾನು ಮಾಡ್ಕೊಳಕ್ ಆಗಲ್ಲ. ಅದ್ರ ಬಂದ್ರೆ ಅದ್ರ ಬಗ್ಗೆ ರಿಪೋರ್ಟ್ ತರಿಸಿಕೊಂಡು ಪರಿಶೀಲನೆ ಮಾಡ್ತೀನಿ. ನಡಿಯಪ್ಪ ಇಷ್ಟನ್ನ ಪ್ರಸ್ತಾಪ ಮಾಡಿ ನಿಮ್ಮೆಲ್ಲರಿಗೂ ಕೂಡ
ನಿಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬ ನಾಡ ಹಬ್ಬ, ದಸರಾ ಹಬ್ಬ ಜನರ ಹಬ್ಬ. ನೀವು ಕೂಡ ಮೊದಲನೇ ಬಾರಿಗೆ ಸಿಂಧೂರಿನಲ್ಲಿ ದಸರಾ ಹಬ್ಬವನ್ನು ಮಾಡ್ತಾ ಇದ್ದೀರಿ. ದಸರಾ ಮಹೋತ್ಸವದ ನಾಡ ಹಬ್ಬದ ಈ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.